ಟಿ20 ವಿಶ್ವಕಪ್ನ ಸೆಮಿಫೈನಲ್ ತಲುಪಲು ಟೀಂ ಇಂಡಿಯಾ ಅಂತಿಮ ಪಂದ್ಯವನ್ನು ಗೆಲ್ಲಬೇಕಾಗಿದೆ. ನವೆಂಬರ್ 6 ನಡೆಯಲಿರುವ ಜಿಂಬಾಬ್ವೆ ವಿರುದ್ಧ ಪಂದ್ಯದಲ್ಲಿ ಭಾರತ ಗೆದ್ದರೆ ಎರಡನೇ ಗುಂಪಿನ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೇರಲಿದೆ. ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತದ ತಂಡ ಟಿ20 ವಿಶ್ವಕಪ್ನಲ್ಲಿ ಶುಭಾರಂಭ ಮಾಡಿದೆ. ತಂಡವು ಮೊದಲು ಪಾಕಿಸ್ತಾನವನ್ನು ಸೋಲಿಸಿತು ಮತ್ತು ನಂತರ ನೆದರ್ಲ್ಯಾಂಡ್ ಅನ್ನು ಸೋಲಿಸಿದೆ. 3ನೇ ಪಂದ್ಯದಲ್ಲಿ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧ ಸೋತರು. ನಂತರ ತಂಡವು ಬಾಂಗ್ಲಾದೇಶವನ್ನು ಸೋಲಿಸಿತು. ಸದ್ಯ ಸೂಪರ್ 12 ಗುಂಪಲ್ಲಿ 2ರಲ್ಲಿ ಟೀಂ ಇಂಡಿಯಾ 6 ಅಗ್ರಸ್ಥಾನದಲ್ಲಿದೆ. ತಂಡವು ನವೆಂಬರ್ 6 ಗುಂಪು ಸುತ್ತಿನ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಯನ್ನು ಎದುರಿಸಲಿದೆ. ಸೆಮಿಫೈನಲ್ಗೆ ಪ್ರವೇಶಿಸಲು ಅವರು ಗೆಲ್ಲುವುದು ಅನಿವಾರ್ಯವಾಗಿದೆ, ಏಕೆಂದರೆ ಪಾಕಿಸ್ತಾನ ತಂಡವು ಕೊನೆಯ ಪಂದ್ಯವನ್ನು ಗೆಲ್ಲುವ ಮೂಲಕ 6 ತಲುಪಬಹುದು. ಅವರ ನೆಟ್ ರನ್ ರೇಟ್ ಕೂಡ ಉತ್ತಮವಾಗಿದೆ. ಭಾರತ ಮತ್ತು ಜಿಂಬಾಬ್ವೆ 6 ನಂತರ ಟಿ20 ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಲಿವೆ. 2016 ಜೂನ್ನಲ್ಲಿ ಹರಾರಿಯ ಇಬ್ಬರ ನಡುವೆ ಕೊನೆಯ ಘರ್ಷಣೆ ನಡೆದಿತ್ತು. ಆಗ ಟೀಂ ಇಂಡಿಯಾ ಕೇವಲ 3 ಗೆದ್ದಿತ್ತು.